ರಾಜ್ಯ ಸರ್ಕಾರ ಕೊರೋನಾವನ್ನ ನಿಯಂತ್ರಿಸುವ ಕೆಲಸ ಮಾಡಿದೆ ಆದರೆ ವಿರೋಧ ಪಕ್ಷಗಳು ಜನರ ದಾರಿ ತಪ್ಪಿಸುವ ಪ್ರಯತ್ನವನ್ನ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದರು ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದು ರಾಜಕೀಯ ಮಾಡುವ ಕಾಲಘಟ್ಟವಲ್ಲ ರಾಜ್ಯದ ಎಲ್ಲ ಸಂಸದರಲ್ಲಿ ಅನುದಾನವನ್ನ ಕೋವಿಡ್ ಗಾಗಿ ಬಳಸಲು ತಿಳಿಸಿದ್ದೇನೆ ಲಾಕ್ ಡೌನ್ ನಂತರ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿದೆ ದೇಶದಲ್ಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ ಬಹಳಷ್ಟು ಮಂದಿ ಇದು ಬಿಜೆಪಿ ವ್ಯಾಕ್ಸಿನ್ ಎಂದು ವ್ಯಂಗ್ಯವಾಡಿದರು ಲಾಕ್ ಡೌನ್ ನಂತರ ಕೊರೋನಾ ನಿಯಂತ್ರಣಕ್ಕೆ ಬರುತ್ತಿದೆ ದೇಶದಲ್ಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ ಅವತ್ತು ಲಸಿಕೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ಕೋವಿಡ್ ನಿಂದ ಹೆಚ್ಚು ಮಂದಿ ಸಾಯಲು ವಿರೋಧ ಪಕ್ಷಗಳೇ ಕಾರಣ ರಾಜ್ಯ ಸರ್ಕಾರ ಕೊರೋನಾವನ್ನು ನಿಯಂತ್ರಿಸುತ್ತಿದೆ ಜನರಿಗೆ ಧೈರ್ಯ ಆತ್ಮವಿಶ್ವಾಸ ತುಂಬಿಸುವ ಕೆಲಸ ಮಾಡಬೇಕಾಗಿದೆ ಕೋವಿಡ್ ಬಂದಾಗ ಪ್ರಾಣ ರಕ್ಷಣೆ ಮಾಡುವ ಕೆಲಸ ಮಾಡಬೇಕು ಎಂದು ಹೇಳಿದರು ದೇಶದಲ್ಲಿ ವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಎರಡು ಘಟಕಗಳು ಕೆಲಸ ಮಾಡ್ತಾ ಇದ್ದಾರೆ ಜನವರಿಯಿಂದ ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ 19 ಕೋಟಿ ಲಸಿಕೆಗಳನ್ನು ಕೊಡತಕ್ಕಂತ ಕೆಲಸ ಕಾರ್ಯಗಳಾಗುತ್ತವೆ 19 ಕೋಟಿ ಲಸಿಕೆಗಳನ್ನು ಕೊಡತಕ್ಕಂತ ಪ್ರಯತ್ನ ಒಂದು ಹಂತದಲ್ಲಿ 45 ವರ್ಷಕ್ಕಿಂತ ಮೇಲ್ಪಟ್ಟವರು ತಗೋಬೇಕು ಅಂತ ಫೆಬ್ರವರಿಯಿಂದ ಮಾಡಿದಾಗ ಬಹಳಷ್ಟು ಜನ ಟೀಕೆ ಮಾಡಿದರು ಇದು ಬಿಜೆಪಿಯ ಲಸಿಕೆ ಬಿಜೆಪಿಯ ವ್ಯಾಕ್ಸಿನ್ ಯಾಕೆ ತಗೋಬೇಕು ಇದರ ನಂಬಿಕೆಗಳೇನು ಇದರ ಅರ್ಹತೆ ಏನು ಅಂತ ಪ್ರಶ್ನೆ ಮಾಡಿದವರು ಇವತ್ತು ಲಸಿಕೆ ಸಿಗ್ತಾ ಇಲ್ಲ ಅಂತ ಕಣ್ಣೀರಾಗಿದೆ ಅದರ ಜನರನ್ನ ದಾರಿ ತಪ್ಪಿಸೋ ಕೆಲಸವನ್ನು ಮಾಡಿದವರು ರಾಜಕಾರಣ ಇದರಲ್ಲಿ ಮಾಡಬಾರದಿತ್ತು ಜನರ ಪ್ರಾಣದೊಟ್ಟಿಗೆ ಜಲ್ಲಾಟ ಮಾಡಬಾರದಿತ್ತು ಅವತ್ತು ನೀವು ಕೋವ್ಯಾಕ್ಸಿನ್ ಬಗ್ಗೆ ಕೋವಿಶೀಲ್ಡ್ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರಿ ಸರ್ಕಾರ ಕೊಡಬೇಕು ಜನರ ನಿಂತು ತಗೋಬೇಕು ಅಂತ ಹೇಳಿ ಜನ ಕಳಿಸಿಕೊಟ್ಟಾಗ ಜನರನ್ನ ದಾರಿ ತಪ್ಪಿಸಿದ್ರಿ ಇವತ್ತು ಅದೇ ಜನ ಕೋವಿಶೀಲ್ಡ್ ಇಲ್ಲ ಕೋವ್ಯಾಕ್ಸಿನ್ ಅಂತ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾಕೆ ಆವತ್ತು ಅನುಮಾನ ಬಂದಿರುತ್ತಲ್ಲ ಈ ಔಷಧದ ಬಗ್ಗೆ ಇವತ್ತು ಆವತ್ತು ನಂಬಿಕೆಗಳು ಇರಲಿಲ್ಲಲ್ಲ ಜನರನ್ನ ದಾರಿ ತಪ್ಪಿಸಿದ್ರಲ್ಲ ಇವತ್ತು ರಾಜ್ಯ ಸರ್ಕಾರಕ್ಕೆ ಟೀಕೆ ಮಾಡತಕ್ಕಂತ ಜನ ಕೋವಿಡ್ನಲ್ಲಿ ಅತಿ ಹೆಚ್ಚು ಮೃತರಾಗಲಿಕ್ಕೆ ಇದೇ ಪಾರ್ಟಿಗಳು ಕಾರಣ ಇದೇ ಪಾರ್ಟಿ ಜವಾಬ್ದಾರಿ ಜನರ ದಾರಿ ತಪ್ಪಿಸಿದ್ದೆ ಅವತ್ತು ಕೋವ್ಯಾಕ್ಸಿನ್ಗಳನ್ನು ತಗೊಳ್ತಿದ್ರೆ ಇವತ್ತಿಗೂ ನಮ್ಮ ಆತರ ಇದಿದೆ ಕೋವ್ಯಾಕ್ಸಿನ್ ಎರಡು ಯಾರಿಗಾಗಿದೋ ಕೋವಿಶೀಲ್ಡ್ ಯಾರಿಗಾಗಿದೋ ಮತ್ತೆ ಅವರಿಗೆ ಬಂದರೂ ಆಘಾತಗಳಾಗಲಿಲ್ಲ ಜನರನ್ನು ದಾರಿ ತಪ್ಪಿಸಿದವ್ರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಬಿಜೆಪಿ ರಾಜ್ಯ ವಕ್ತಾರ ಗಣೇಶ್ ಕಾರ್ಣಿಕ್ ಶಾಸಕ ವೇದವ್ಯಾಸ್ ಕಾಮತ್ ಉಪಸ್ಥಿತರಿದ್ದರು